ಎಲ್ಲ ಆತ್ಮೀಯ 2022-23 ರಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಈ ವರ್ಷ ಎಸ್ಎಸ್ಎಲ್ಸಿ ಬೋರ್ಡ್ ಎಕ್ಸಾಮ್ ಇರುತ್ತಾ? ಬದಲಾಗಲಿವೆಯಾ ಎಕ್ಸಾಮ್ ಪ್ಯಾಟರ್ನ್? ಹೇಗಿರಲಿವೆ 2022-23 ಎಸ್ಎಸ್ಎಲ್ಸಿ ಪರೀಕ್ಷೆಗಳು? ಹಾಗಾದರೆ ಬನ್ನಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ. ಈ ವರ್ಷ 4ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮತ್ತು ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳು ಪರಿಷ್ಕರಣೆಗೊಂಡಿವೆ. ಸ್ವಲ್ಪ ಬದಲಾದ ಪಠ್ಯಪುಸ್ತಕಗಳು ಈಗಾಗಲೇ ತಮ್ಮ ಕೈ ಸೇರಿವೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಈಗಾಗಲೇ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಜಾರಿಯಲ್ಲಿದೆ. 2021 ಜೂನ್ನಲ್ಲಿ ಕೊರೋನಾದಿಂದಾಗಿ 30% ಸಿಲೆಬಸ್ ಕಡಿತದೊಂದಿಗೆ 40 ಅಂಕಗಳ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಪತ್ರಿಕೆ ತಯಾರಿಸಿ ಪರೀಕ್ಷೆ ನಡೆಸಲಾಗಿತ್ತು. ಆದರೆ 2022 ಮಾರ್ಚ್ ಈ ವರ್ಷ ಮಾರ್ಚ್ನಲ್ಲಿ 30% ಸಿಲೆಬಸ್ ಕಡಿತದ ಮೂಲಕ ಈ ಹಿಂದಿನಂತೆ 80 ಅಂಕಗಳಿಗೆ ಪರೀಕ್ಷೆ ನಡೆಸಲಾಯಿತು. ಆದರೆ ಈ ವರ್ಷ ಸಿಲೆಬಸ್ ಕಡಿತವಿಲ್ಲ ಮತ್ತು 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ತಾವೆಲ್ಲರೂ ಬರೆಯಲೇಬೇಕು. ಹಾಗೆ ಈ ವರ್ಷ ನ್ಯೂ ಎಜುಕೇಷನ್ ಪಾಲಿಸಿ ಅಂದರೆ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗಿದ್ದು, 5+3+3+4 ಪ್ಯಾಟರ್ನ್ ಫಾಲೋ ಮಾಡುವ ಸಲುವಾಗಿ 9, 10, 11, 12ನೇ ತರಗತಿಗಳು ಇನ್ನು ಮೇಲೆ ಒಂದೇ ಕಡೆ ನಡೆಯಲಿವೆ. ಸರ್ಕಾರ 10ನೇ ತರಗತಿ ಬೋರ್ಡ್ ಎಕ್ಸಾಮ್ ತೆಗೆದುಹಾಕಿ 12ನೇ ತರಗತಿ ಬೋರ್ಡ್ ಎಕ್ಸಾಮ್ ಮಾಡುವ ಪ್ರಸ್ತಾಪವಿದೆ. ಆದರೆ ಅದು ಈ ವರ್ಷ ಸಾಧ್ಯ ಇಲ್ಲ. ಆದರೆ ಈ ಬದಲಾವಣೆ ಈ ವರ್ಷ ಆಗೋದು ಅಸಾಧ್ಯ. ಹಾಗಾಗಿ ಮುಂದಿನ ವರ್ಷ ಈ ಸಾಧ್ಯತೆಗಳಿವೆ. ಆದ್ದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ SSLC ಬೋರ್ಡ್ ಎಕ್ಸಾಮ್ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆ ತಯಾರಿಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಿ. ಇನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರತಿ ವರ್ಷದಂತೆ ಇರಲಿದೆಯೇ ಅಥವಾ ನ್ಯೂ ಪ್ಯಾಟರ್ನ್ ಬರಲಿದೆಯೇ? ಹಾಗಾದರೆ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಎಷ್ಟೇ ಬದಲಾಯಿಸಿದರೂ 1, 2, 3, 4 ಅಂಕಗಳ ಪ್ರಶ್ನೆಗಳು ಯಾವಾಗಲೂ ಇದ್ದೇ ಇರ್ತವೆ. ಭಾಷೆ ವಿಷಯದಲ್ಲಿ ಸಾಂದರ್ಭಿಕ ಪ್ರಶ್ನೆಗಳು, ಪ್ರಬಂಧ ಬರಹಗಳು, ಪತ್ರ ಬರಹಗಳು, ವ್ಯಾಕರಣಾಂಶ ಪ್ರತಿ ವರ್ಷದಂತೆ ಇದ್ದೇ ಇರ್ತವೆ. ಬಹುತೇಕ 2021-22ರಂತೆಯೇ 2022-23ರಲ್ಲಿಯೂ ಕೂಡ ಅದೇ ರೀತಿಯ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಇರಲಿದೆ. ಜನವರಿ ಫೆಬ್ರವರಿ ಹೊತ್ತಿಗೆ ಸರ್ಕಾರ ಪ್ರತಿ ವರ್ಷದಂತೆ 2-3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು, ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಡುಗಡೆ ಮಾಡ್ತವೆ. ಆ ಮೂಲಕ ಯಾವ ಪಾಠಗಳಲ್ಲಿ ಎಷ್ಟು ಅಂಕಗಳು ಎಂದು ಗೊತ್ತಾಗುತ್ತೆ. 4-6 ಅಂಕಗಳ ಪ್ರಶ್ನೆಗಳು ಬದಲಾವಣೆ ಹೊರತು ಮತ್ತೆ ಯಾವುದೇ ಬದಲಾವಣೆ ಆಗುವಂಥ ಸಾಧ್ಯತೆ ಇಲ್ಲ. ಹೀಗಾಗಿ 2022 ಮಾರ್ಚ್ ಪ್ರಶ್ನೆ ಪತ್ರಿಕೆಯನ್ನು ಸಂಗ್ರಹಿಸಿ ಹಿಂದೆ ಓದಲು ಪ್ರಾರಂಭಿಸಿ 2014-15ರಿಂದಲೇ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ತಾವುಗಳು ಸಂಗ್ರಹಿಸಿ ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮ ಇಲಾಖೆಯ ಹೆಸರು, ಈ ಇಲಾಖೆಯ ಮೇಲೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎಂದು ಮರುನಾಮಕರಣಗೊಂಡಿದೆ. ಸೊ ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್.